ಇದು ಪಕ್ಷಾತೀತ ಕಾರ್ಯಕ್ರಮ ಅಂತ ಹೇಳಿದ್ರೆ, ಆದ್ರೆ ನೀವು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲೂ ಕೂಡ ಈಶ್ವರಪ್ಪ ಹೋಗ್ತಾರೆ ಎಲ್ಲೂ ಎತ್ತಿಲ್ಲ, ಅವ್ರ ಕಾರ್ಯಕ್ರಮ ಬರ್ತಾರೆ ಇಲ್ಲ ಅನ್ನೋದನ್ನ ಹೇಳಿ. ಆ ರೀತಿ ಎಷ್ಟು ಜನ ಹೆಸರತಕ್ಕಾಗತ್ತೆ? ಇದ್ದಾರೆ ಇಂಥ ಪ್ರಶ್ನೆ ಮಾಡಿ ನೀವು ದಯವಿಟ್ಟು ಡೈವರ್ಟ್ ಮಾಡಬೇಡಿ. ಈ ರಾಜ್ಯದಲ್ಲಿ ಕುರುಬರು ಸಂಘಟನೆಯಿಂದನೇ ಆಯಪ್ಪನ ಉಪಮುಖ್ಯಮಂತ್ರಿ ಆಗಿರೋದು ಮತ್ತು ನಮ್ಮ ಬಣ್ಣಪ್ಪನು ಉಪನಾಯಕ ಆಗಿರ್ತಕ್ಕಂಥದ್ದು. ನಾವು ಯಾವತ್ತೂ ಸಮಾವೇಶದಲ್ಲಿ ಸಮಾಜದ ಕಾರ್ಯಕ್ರಮದಲ್ಲಿ ಯಾರನ್ನು ಬಿಟ್ಟು ಮಾಡಿಲ್ಲ, ಎಲ್ಲರೂ ಸೇರೆ ಮಾಡಿದ್ದಾರೆ. ಈಗ ಲೋಕಸಭಾ ಚುನಾವಣೆಗೆ ಏನಾದರೂ ಟಿಕೆಟ್ಗಳನ್ನ ಬೇಡಿಕೆ ಇರುವಂಥದ್ದು ಕಾಂಗ್ರೆಸ್, ಈಗ ಸಿದ್ದರಾಮಯ್ಯ ಅವರು ಸಮ್ಮಾನ ಮಾಡ್ತಾ ಇದ್ರಿ, ಅವ್ರ ವೇದಿಕೆ ಮೇಲೆ ಇರ್ತಾರೆ, ಅವ್ರಿಗೆ ಆ ವೇದಿಕೆಯಲ್ಲಿ ಏನಾದರೂ ಇದು ಕೇಳುವಂಥ ಕೆಲಸ ಆಗುತ್ತೆ? ಯಾಕೆ ಆಗ್ಬಾರ್ದು ಅಂದ್ರೆ ಬೇರೆ ವಿಷಯ. ಈಗ ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಆಗ್ತಿರೋ ಸಂದರ್ಭದಲ್ಲಿ ಈ ಸಾರಿ ಲೋಕಸಭೆಯಲ್ಲಿ ನಮಗೆ ಜೀರೋ ಇದ್ದೀವಿ, ರಾಜ್ಯಸಭೆಯಲ್ಲಿ ಇಲ್ಲ. ಕೇಳ್ತೀವಿ, ಕೇಳಬಾರ್ದು ಅಂತ ಏನಿಲ್ವಲ್ಲ, ತಪ್ಪು. ಅದೆಲ್ಲ ಆಮೇಲೆ ಇನ್ನೊಂದು ಸಮಾಧಾನ ಇದು ಆಕಸ್ಮಿಕವಾಗ ಸಂಬಂಧ ಇರಬೇಕಾಗ 9ನೇ ಇದು ಇವತ್ತು ಬಂದಿರೋದ್ರಿಂದ ಚುನಾವಣೆನೂ ಹತ್ರ ಇದೆ ಮತ್ತು ನಿಮಗೆ ಏನ್ ಕಾಣುದು ನೋಡಿ, ಕಾವೇರಿ ವಿವಾದ ಇವತ್ತಿಂದಲ್ಲ. ಮಳೆ ನೀರು ಯಾವತ್ತು ಸಂಗ್ರಹಣೆ ಕಡಿಮೆ ಆಗಿದೆಯೋ ಅವಾಗೆಲ್ಲ ಇದ್ರ ಪರಿಸ್ಥಿತಿ ರೈಸ್ ಆಗುತ್ತೆ. ಬಿ ಜೆ ಪಿ ಇದ್ದಾಗ ಆಗಿಲ್ವಾ, ದಳದವ್ರು ಇದ್ದವ್ರು ಆಗಿಲ್ವಾ, ಅದೆಲ್ಲ ಮುಖ್ಯ. ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಕಾಲದಿಂದ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು ಅಂತರರಾಜ್ಯದ ಒಂದು ವಿವಾದ ಇದು. ಅದರಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಏನೇನು ಮಾಡಬೇಕೋ ಎಲ್ಲವನ್ನು ಮಾಡಿದ್ದೇವೆ. ಅದರ ಕೋರ್ಟ್ ಆದೇಶ ಮತ್ತು ಕಮಿಟಿ ಆದೇಶಕ್ಕೂ ಬಂದಂಥ ಸಂದರ್ಭದಲ್ಲಿ ಪಾಲಿಸಬೇಕಾದ ಕರ್ತವ್ಯ. ಮಾತಾಡಿಲ್ಲ ಅಂದರೆ ಈಗ ಅವ್ರಿಗೆ ನಾವು ನಾಟಕ ಆಡೋಕ್ಕಾಗುತ್ತಾ? ಅವರು ಇದೇ ಜನ ಅದೇ ಅಡ್ವೊಕೇಟ್ಸ್ ಇದ್ದಾರೆ, ಇದೇ ಜನ ಮೊನ್ನೆ ಮಾಡಿದ್ದೀವಿ, ಇವರು ಸಭೆಗಳಲ್ಲಿ ಭಾಗಿಯಾಗಿದ್ದಾರೆ, ಅದೇ 25 ಜನ ಲೋಕಸಭಾದವರು ಇದ್ದಾರಲ್ಲ, ಅವರೇನು ಮಾಡ್ತಾ ಇದ್ದಾರೆ? ಈಗ ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಬೇಡ. ಇದು ಕರ್ನಾಟಕದ ನೀರು ಜಲ ಮತ್ತು ನೆಲದ ವಿಷಯದಲ್ಲಿ ರಾಜಕೀಯ ಮಾಡೋದು ಬೇಡ, ನಾವು ಯಾವತ್ತೂ ಮಾಡೋದು ಇಲ್ಲ. ಅದೊಂದು ಬೇರೆ ಸಾರಿ ಕೇಳಿದ್ರೆ ಹೇಳ್ತೀವಿ, ಅನೇಕ ಸಾರಿ ಹೇಳಿದ್ದೇವೆ. ನಾವು 2A ಇರ್ತಕ್ಕಂಥ ಪರ್ಸೆಂಟೇಜನ್ನು ತಗೊಂಡು ಎಷ್ಟಿಗೆ ಹೋಗ್ತೀವಿ, ಜನಸಂಖ್ಯೆ ಅನುಗುಣವಾಗಿ ರಿಸರ್ವೇಷನ್ ಅಂತ. ಭಾಳ ಜನಕ್ಕೆ ರಿಸರ್ವೇಷನ್ ಬಗ್ಗೆ ಅರಿವಿಲ್ಲ. ಇಂಥ ಪ್ರಶ್ನೆಗಳಿಗೆ ಅಲ್ಲಿರೋ ಜಾಗ ಕಷ್ಟಕ್ಕೆ ಹೋಗಲ್ಲ. ನಾವು ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ರಿಸರ್ವೇಷನ್ ತೊಗೊಂಡೋಗ್ತೇವೆ, ಜೊತೆಗೆ ಬೇರೆ ಸಮಾಜದ ರಿಸರ್ವೇಷನ್ ನಾವೇನು ಕಿತ್ಕೊಳ್ಳಲ್ಲ. ಅದಕ್ಕೆ ಡೈವರ್ಟ್ ಮಾಡಬೇಡಿ ಅಂತ ಕೇಳಿಕೊಂಡ್ರು ಬಿಡದಿಲ್ಲ. ಅದು ಚುನಾವಣಾ ಸಮಯದಲ್ಲಿ ಚರ್ಚೆ ಆಗುತ್ತೆ. ಭಾಸ್ಕರಪ್ಪ ಗೆದ್ದಿರಲಿಲ್ವಾ, ನೋಡೋಣ, ಪ್ರಯತ್ನ ಮಾಡ್ತೀವಿ. ಇದು ಒಂದು ಜಾಗ ಕುರುಬರು ಕೇಳಬೇಕು ಅಂತಕ್ಕಂಥದ್ದು ಇದೆ. ವ್ಯಕ್ತಿ ಹೇಳೋಕ್ಕಾಗಲ್ಲ ಈಗಲೇ. ನಮ್ಮ ಶಾಸ್ತ್ರಕಾರ ಅಲ್ಲ, ರಾಜಕೀಯದ ತೀರ್ಮಾನಗಳು, ರಾಜಕೀಯ ತೀರ್ಮಾನಗಳು ಹೈಕಮಾಂಡ್ ಈಗ ಮಾಡಿದ್ದೀವಿ. ನಿಮಗೆ ವಿಶ್ವಾಸ ಇದೆ ಅಂತ ನೀವು ಮೊದಲು ಈ 3ನೇ ತಾರೀಕು ಹಾಕಿ ನೀವೇನಾದರೂ ಇದನ್ನೇ ಜಾಸ್ತಿ ಮಾಡಿದ್ರೆ ತುಮಕೂರು ಪತ್ರಿಕಾ ಪ್ರತಿನಿಧಿಗಳಿಗೆ ಏನ ತಮ್ಮ ಇಂಥ